Hi friends, welcome back to ABG Spoken English classes. ಇವತ್ತಿನ ಈ ತರಗತಿಯಲ್ಲಿ ನಾವು ಆರ್ಟಿಕಲ್ಸ್ ಎನ್ನುವ ಒಂದು ಟಾಪಿಕ್ ಅನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಆರ್ಟಿಕಲ್ಸ್ ಆರ್ ದೇರ್ ಓನ್ಲಿ ಟೂ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಓನ್ಲಿ ಎರಡು ಆರ್ಟಿಕಲ್ಗಳಿವೆ, ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್. ಈಗಾಗಲೇ ಒಂದು ಚಾಪ್ಟರ್ನಲ್ಲಿ ನಾವು ಸುಮಾರು ಮೂರು ರೂಲ್ಗಳನ್ನು ಅಧ್ಯಯನ ಮಾಡಿದ್ದೇವೆ. ಇನ್ನು ನಾಲ್ಕು ನಿಯಮಗಳು ಬಾಕಿ ಇವೆ. ಆ ನಾಲ್ಕು ರೂಲ್ಗಳನ್ನು ಈಗ ಅಧ್ಯಯನ ಮಾಡ್ತಾ ಸಾಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ರೂಲ್ ನಂಬರ್ ತ್ರೀ, ಯೂಸ್ ಎ ಆರ್ ಆ್ಯನ್ ಟು ಟಾಕ್ ಅಬೌಟ್ ಅ ಪರ್ಸನ್ ಆರ್ ಅ ಥಿಂಗ್ ಅನ್ನೋನ್ ಟು ಯುವರ್ ಲಿಸ್ನರ್. ಅಂತಂದರೆ ಇಲ್ಲಿ ನೀವು ಮಾತನಾಡುವಂತಹ ವ್ಯಕ್ತಿಗೆ, ಆ ಒಂದು ನೀವು ಮಾತನಾಡುತ್ತಿರುವಂತಹ ವ್ಯಕ್ತಿಯ ಜೊತೆಗೆ, ಯಾವ ವ್ಯಕ್ತಿಯ ಜೊತೆಗೆ ನೀವು ಮಾತನಾಡ್ತಾ ಇದ್ದೀರಿ, ಆ ವ್ಯಕ್ತಿಗೆ ಆ ಒಂದು ವಸ್ತು ಅಥವಾ ಆ ಒಂದು ವ್ಯಕ್ತಿ ಪರಿಚಯ ಇಲ್ಲದೆ ಹೋದರೆ ಆವಾಗ ನಾವೇನು ಮಾಡಬೇಕಾಗತ್ತೆ, ಎ ಅಥವಾ ಆ್ಯನ್ನ ಉಪಯೋಗ ಮಾಡಬೇಕಾಗತ್ತೆ. ಆ್ಯಂಡ್ ಯೂಸ್ ದ ಟು ಟಾಕ್ ಅಬೌಟ್ ಪರ್ಸನ್ ಆರ್ ಥಿಂಗ್ ನೋನ್ ಟು ಯುವರ್ ಲಿಸ್ನರ್. ನೀವು ಯಾವ ವ್ಯಕ್ತಿಯ ಜೊತೆಗೆ ಮಾತಾಡ್ತಾ ಇದ್ದೀರಿ ಆ ವ್ಯಕ್ತಿಗೆ ಅದು ಗೊತ್ತಿದ್ದರೆ ಆವಾಗ ನಾವು ದ ಅಂತಕ್ಕಂಥ ಆರ್ಟಿಕಲ್ನ ಉಪಯೋಗ ಮಾಡಬೇಕಾಗತ್ತೆ. ಈಗ ಒಂದು ಎಕ್ಸಾಂಪಲನ್ನು ನೋಡೋಣ. ಮೈ ಬ್ರದರ್ ಹ್ಯಾಸ್ ಟು ಕಾರ್ಸ್, ಅ ಮಾರುತಿ ಕಾರ್ ಆ್ಯಂಡ್ ಅ ಸ್ವಿಫ್ಟ್ ಕಾರ್. ಇಲ್ಲಿ ಮೈ ಬ್ರದರ್ ಹ್ಯಾಸ್ ಟು ಕಾರ್ಸ್, ನನ್ನ ಸಹೋದರನ ಹತ್ತಿರ ಎರಡು ಕಾರ್ಗಳಿವೆ, ಅ ಮಾರುತಿ ಕಾರ್ ಆ್ಯಂಡ್ ಅ ಸ್ವಿಫ್ಟ್ ಕಾರ್. ಇಲ್ಲಿ ಮೊದಲನೇ ಒಂದು ಸತಿ ಬಳಸಿದಾಗ ಅ ಮಾರುತಿ ಕಾರ್, ಅ ಸ್ವಿಫ್ಟ್ ಕಾರ್ ಅಂತ ಹೇಳಿದ್ದೇವೆ. ಇಲ್ಲಿ ಮಾರುತಿ ಕಾರ್ ಅಂತ ಹೇಳಿದಾಗ ಒಂದು ಮಾರುತಿ ಕಾರ್ ಹತ್ತಿರ ಇದೆ, ಒಂದು ಸ್ವಿಫ್ಟ್ ಕಾರ್ ಇದೆ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಮೊದಲಿಗೆ ನಾವು ಬಳಸಿದಾಗ ಏನಾಗುತ್ತೆ ಅಂತಂದರೆ, ನಾವು ಇನ್ಡೆಫಿನಿಟ್ ಆರ್ಟಿಕಲ್ ಎಯನ್ನು ಹಚ್ಚಬೇಕಾಗತ್ತೆ. ಯಾಕಂದರೆ ಯಾವ ಕಾರ್ ಇದೆ ನಮ್ಮ ಸಹೋದರ ಹತ್ರ ಅಂಥೇಳಿ ನಮಗೆ ಅದು ಅನ್ನೋನ್ ಆಗಿರುತ್ತೆ, ನಮಗೆ ಗೊತ್ತಿರದಂತಹ ಒಂದು ವಿಚಾರ ಆಗಿರುತ್ತೆ. ಸೊ ಅ ಮಾರುತಿ ಕಾರ್ ಆ್ಯಂಡ್ ಅ ಸ್ವಿಫ್ಟ್ ಕಾರ್ ಅಂತ ಹೇಳ್ಬೋದು. ಅದನ್ನೇ ನಾನು ಇನ್ನೊಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ, ದ ಮಾರುತಿ ಕಾರ್ ಈಸ್ ಕ್ವೈಟ್ ಓಲ್ಡ್ ಬಟ್ ದ ಸ್ವಿಫ್ಟ್ ಕಾರ್ ಈಸ್ ಬ್ರ್ಯಾಂಡ್ ನ್ಯೂ. ಅಂದರೆ ಮಾರುತಿ ಕಾರ್ ಅಂತಕ್ಕಂಥದ್ದು ಭಾಳಷ್ಟು ಹಳೆಯದು, ಆಮೇಲೆ ಸ್ವಿಫ್ಟ್ ಕಾರ್ ಅಂತಕ್ಕಂಥದ್ದು ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಕಾರ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಮೊದಲನೇ ಬಾರಿಗೆ ನಾವು ಉಪಯೋಗ ಮಾಡುವಾಗ ನಾವು ಏನು ಮಾಡಬೇಕು, ಆ ಒಂದು ಥಿಂಗ್ ನಮ್ಗೆ ಏನಾಗಿರುತ್ತೆ, ಅನ್ನೋನ್ ಆಗಿರುತ್ತೆ. ಆ ಕಾರಣಕ್ಕಾಗಿ ಮೊದಲು ನಾವು ಆರ್ಟಿಕಲ್ ಎ ಅಥವಾ ಆ್ಯನ್ನ ಬಳಸ್ಕೋಬೇಕಾಗತ್ತೆ. ಆ ವಸ್ತು ನಮಗೆ ಯಾವಾಗ ನೋನ್ ಆಗುತ್ತೆ ಆವಾಗ ನಾವು ಅದನ್ನು ದ ಅಂತ ಬಳಸ್ಕೊಳ್ಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ ಎರಡನೇ ಎಕ್ಸಾಂಪಲ್ ಏನು ನೋಡ್ತಾ ಇದ್ದೇವೆ, ಐ ಪ್ಲ್ಯಾಂಟೆಡ್ ಡ್ಯಾಶ್ ಟ್ರೀ ಇನ್ ಮೈ ಗಾರ್ಡನ್ ಲಾಸ್ಟ್ ಇಯರ್, ಡ್ಯಾಶ್ ಟ್ರೀ ಹ್ಯಾಸ್ ನೌ ಗ್ರೋನ್ ಬಿಗ್ ಅಂತ ಇದೆ. ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀವು ತುಂಬಿ ನೋಡೋಣ. ಈ ವಿಡಿಯೋನ ಪಾಸ್ ಮಾಡಿ ಮತ್ತು ಇಲ್ಲಿ ಏನು ಮಾಡ್ಬೇಕು ನೀವು, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಿ ನೋಡೋಣ. ಉತ್ತರವನ್ನು ನೋಡೋಣ. ಐ ಪ್ಲ್ಯಾಂಟೆಡ್ ಅ ಟ್ರೀ ಇನ್ ಮೈ ಗಾರ್ಡನ್ ಲಾಸ್ಟ್ ಇಯರ್, ಹೋದ ವರ್ಷ ನಾನು ಗಾರ್ಡನ್ನಲ್ಲಿ ಒಂದು ಮರವನ್ನು ನೆಟ್ಟಿದ್ದೆ. ಇಲ್ಲಿ ಅ ಟ್ರೀ ಯಾಕಂದರೆ ಯಾವ ಒಂದು ಗಿಡವನ್ನು ನೆಟ್ಟಿದ್ದೆ ಅನ್ನೋದು, ಇಲ್ಲಿ ವಿಚ್ ಟ್ರೀ ಅಂತ ಕೇಳ್ಬೇಕಾಗುತ್ತೆ, ಯಾವ ಟ್ರೀ ಅದು ಅಂತಂದರೆ ನಾವು ಅದು ಅನ್ನೋನ್ ಆಗಿರುತ್ತೆ. ಆವಾಗ ನಾವು ಎ ಅಂತಕ್ಕಂಥ ಶಬ್ದವನ್ನು ಅಥವಾ ಎ ಅಂತಕ್ಕಂಥ ಆರ್ಟಿಕಲನ್ನು ಬಳಸ್ಕೋಬೇಕಾಗತ್ತೆ. ತದನಂತರದಲ್ಲಿ ದ ಟ್ರೀ ಹ್ಯಾಸ್ ಗ್ರೋನ್ ಬಿಗ್, ಯಾವ ಟ್ರೀ ಅಂತಂದರೆ ನಾನು ಪ್ಲ್ಯಾಂಟ್ ಮಾಡಿರ್ತಕ್ಕಂಥ ಟ್ರೀ ಈಗ ಬೆಳೆದು ದೊಡ್ಡದಾಗಿದೆ, ಅಂದರೆ ಅದು ನೋನ್ ಟ್ರೀ ಆಗುತ್ತೆ. ಮೊದಲು ನಾನು ಉಪಯೋಗ ಮಾಡಿದಾಗ ಐ ಪ್ಲ್ಯಾಂಟೆಡ್ ಅ ಟ್ರೀ ಅಂದಾಗ ಒಂದು ಪ್ರಶ್ನೆ ಬರುತ್ತೆ, ವಿಚ್ ಟ್ರೀ ಅಂಥೇಳಿ. ಯಾವಾಗ ವಿಚ್ ಅಂತಕ್ಕಂಥದ್ದು ಬರುತ್ತೆ ಅದು ಅನ್ನೋನ್ ಆಗಿರುತ್ತೆ ಅಂಥೇಳಿ. ಆಮೇಲೆ ದ ಟ್ರೀ ಹ್ಯಾಸ್ ನೌ ಗ್ರೋನ್ ಬಿಗ್, ಆ ಒಂದು ಟ್ರೀ ಏನಾಗಿದೆ ಈಗ ಬೆಳೆದು ದೊಡ್ಡದಾಗಿದೆ. ಯಾವ ಟ್ರೀ ಅಂತ ಕೇಳಿದಾಗ ನಾನು ನೆಟ್ಟಿರ್ತಕ್ಕಂಥದ್ದು ಅನ್ನೋವಂಥದ್ದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸೀ ದ ಥರ್ಡ್ ಎಕ್ಸಾಂಪಲ್ ನೌ. ನಾವು ಇದನ್ನು ನಾವು ಪ್ಲರಲ್ ಫಾರ್ಮ್ನಲ್ಲಿ ಹೇಳಬೇಕಾದ್ರೆ, ನಾವು ಒಂದೇ ಗಿಡ ನೆಟ್ಟಿದ್ದೇನೆ ಗಾರ್ಡನ್ನಲ್ಲಿ, ಅಕಸ್ಮಾತ್ ಆಗಿ ನಾನು ಒಂದಕ್ಕಿಂತ ಹೆಚ್ಚಿನ ಗಿಡಗಳನ್ನ ನೆಟ್ಟಾಗ ನಾವು ಯಾವ ರೀತಿಯಾಗಿ ಹೇಳಬೇಕಾಗತ್ತೆ, ಐ ಹ್ಯಾವ್ 4 ಆರ್ ಸಮ್ ಟ್ರೀಸ್ ಇನ್ ಮೈ ಗಾರ್ಡನ್ ಲಾಸ್ಟ್ ಇಯರ್, ಐ ಹ್ಯಾವ್ 4
some trees in my garden last year. ಅಂತಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟಾಗ ನೀವು ಸಂಖ್ಯೆಯನ್ನು ಹೇಳಬೇಕಾದ್ರೆ ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ಅಂತ ಹೇಳಬೇಕಾದ್ರೆ ನಾಲ್ಕು ಅಂತ ಹೇಳಬೇಕಾಗಿದ್ರೆ ಇಲ್ಲಾಂದರೆ ಭಾಳಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ಅಂತ ಹೇಳ್ಕೊಂಡ್ರು ಒಂದಿಷ್ಟು ಗಿಡಗಳನ್ನ ನೀವು ನೆಟ್ಟಿದ್ದೀರಿ ಅಂತಂದಾಗ ನೀವು ಸಮ್ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ಕೋಬೋದಾಗಿದೆ. ನೀವು ಪರ್ಟಿಕ್ಯುಲರ್ ಸಂಖ್ಯೆ ಕೊಡಬೇಕಾಗಿದ್ದಲ್ಲಿ ಮಾತ್ರ ಫೋರನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸಮ್ ಅನ್ನುವಂಥದ್ದನ್ನು ನೀವು ಉಪಯೋಗ ಮಾಡ್ಕೋಬೋದು. ಐ ಹ್ಯಾವ್ ಫೋರ್ ಆರ್ ಸಮ್ ಟ್ರೀಸ್ ಇನ್ ಮೈ ಗಾರ್ಡನ್ ಲಾಸ್ಟ್ ಇಯರ್. ಅಂದರೆ ಇಲ್ಲಿಯೂ ಸಹಿತ ಫೋರ್ ಮತ್ತು ಸಮ್ ಅಂತಕ್ಕಂಥದ್ದು ಅನ್ನೋನ್ ಆಗಿರುತ್ತೆ. ಮತ್ತು ದ ಟ್ರೀಸ್ ಹ್ಯಾವ್ ಗ್ರೋನ್ ಬಿಗ್, ದ ಟ್ರೀಸ್ ಹ್ಯಾವ್ ನೌ ಗ್ರೋನ್ ಬಿಗ್ ಅನ್ನೋದನ್ನು ಈಗ ಹೇಳ್ತಾ ಇದ್ದೀವಿ. ಇಲ್ಲಿ ದ ಅಂತಕ್ಕಂಥದ್ದು ನಾವು ನೆಟ್ಟಿರ್ತಕ್ಕಂತಹ ಆ ನಾಲ್ಕು ಗಿಡಗಳು ಏನಾಗಿದ್ದಾವೆ, ಬೆಳೆದು ಚೆನ್ನಾಗಿ ಬೆಳೆದಿದ್ದಾವೆ ಅಂತ ಹೇಳಿದಾಗೆ ಅರ್ಥ ಆಗುತ್ತೆ. ಅಂದರೆ ಮೊದಲಿಗೆ ಬಂದಿರತಕ್ಕಂಥದ್ದು ಅನ್ನೋನ್ ಆಗಿರುತ್ತೆ, ಸೆಕೆಂಡ್ ಟೈಮ್ ಅದು ನೋನ್ ಥಿಂಗ್ ಆಗಿ ಬದಲಾವಣೆ ಆಗುತ್ತೆ. ಆವಾಗ ನಾವು ಆರ್ಟಿಕಲ್ದನ್ನು ಬಳಸಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ ಕ್ಯಾನ್ ಯು ಓಪನ್ ದ ವಿಂಡೋ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ವಿಂಡೋ ವಿಚ್ ವಿಂಡೋ ಅಂತ ಕೇಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ನೇರವಾಗಿ ನಾವು ದ ಅಂತಕ್ಕಂಥ ಆರ್ಟಿಕಲನ್ನೇ ಉಪಯೋಗ ಮಾಡಬೇಕಾಗತ್ತೆ. ಏಕೆಂದರೆ ಈಗ ನಾನು ಒಂದು ಆಫೀಸ್ ರೂಮಲ್ಲಿ ಕೂತ್ಕೊಂಡಿದ್ದೇವೆ, ಆವಾಗ ನಾನು ನನ್ನ ಎದುರಿಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಕ್ಯಾನ್ ಯು ಓಪನ್ ದ ವಿಂಡೋ ಅಂತ ಪ್ರಶ್ನೆ ಕೇಳಿದರೆ, ನೀನು ಆ ಒಂದು ಕಿಟಕಿ ಬಾಗಿಲನ್ನು ತೆರೆಯುತ್ತೀಯಾ ಅಂತ ಕೇಳಿದರೆ, ಆವಾಗ ನಾ ಯಾವ ವಿಂಡೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಲಿಸ್ನರ್ಗೆ ಗೊತ್ತಿರುತ್ತೆ. ಯಾವ ವಿಂಡೋನ ಓಪನ್ ಮಾಡಂತ ಇದ್ದಾರೆ ಅನ್ನೋದು ಆ ಲಿಸ್ನರ್ಗೆ ಗೊತ್ತಿರುತ್ತೆ. ಇದು ನೋನ್ ಥಿಂಗ್ ಆಗಿರೋದ್ರಿಂದಾಗಿ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಬಳಸಿಕೊಳ್ಬೇಕಂತ ಅವಶ್ಯಕತೆ ಇದೆ. ಕ್ಯಾನ್ ಯು ಓಪನ್ ದ ವಿಂಡೋ, ಇಲ್ಲಿ ಲಿಸ್ನರ್ಗೆ ಗೊತ್ತಾಗುತ್ತೆ ನಾನು ಯಾವ ವಿಂಡೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ. ಆಮೇಲೆ ನಾಲ್ಕನೇ ಎಕ್ಸಾಂಪಲ್ನ ನೋಡೋಣ. ಐ ನೀಡ್ ಟು ಗೋ ಬ್ಯಾಕ್ ಹೋಮ್, ಐ ಥಿಂಕ್ ಐ ಲೆಫ್ಟ್ ದ ಸ್ಟೋ ಆನ್. ಇಲ್ಲಿ ದ ಸ್ಟೋ ಅನ್ನೋದನ್ನು ಬಳಸಿದ್ದಾರೆ. ಐ ನೀಡ್ ಟು ಗೋ ಬ್ಯಾಕ್ ಹೋಮ್, ನಾನು ಹಿಂತಿರುಗಿ ಮನೆಗೆ ಹೋಗುವಂಥ ಅಗತ್ಯತೆ ಇದೆ. ಐ ಥಿಂಕ್ ಯಾಕಂದರೆ ಐ ಲೆಫ್ಟ್ ದ ಸ್ಟೋ ಆನ್, ನಾನು ಸ್ಟೋನ ಆನ್ ಆಗಿ ಇಟ್ಟು ಬಂದಿದ್ದೇನೆ. ಅಂದರೆ ವಿಚ್ ಸ್ಟೋ ಅಂತ ಗೊತ್ತಾಗುತ್ತೆ. ಇಲ್ಲಿ ಲಿಸ್ನರ್ಗೆ ಯಾವ ಸ್ಟೋ ಅಂತ ಗೊತ್ತಾಯಿತು, ಯಾವ ಸ್ಟೋ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಸ್ಟೋನ ಆನ್ ಮಾಡಿಟ್ಟಿದ್ದೇನೆ ಅಂಥೇಳಿ. ಇದು ಲಿಸ್ನರ್ಗೆ ಆಟೋಮೆಟಿಕ್ಲಿ ಏನಾಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ ಕಾರಣಕ್ಕಾಗಿ ವಿ ಶುಡ್ ಯೂಸ್ ಯ ದ ಅಂತ ಹೇಳ್ಬೋದು. ಇನ್ನು ಐದನೇ ಎಕ್ಸಾಂಪಲ್ನ ನೋಡೋಣ. ದ ಮ್ಯಾನ್ ಈಸ್ ಮೈ ಬಾಸ್, ಆ ವ್ಯಕ್ತಿ ನನ್ನ ಮ್ಯಾನ್ ಈಸ್ ಮೈ ಬಾಸ್. ಇಲ್ಲಿ ದ ಮ್ಯಾನ್ ಈಸ್ ಮೈ ಬಾಸ್ ಅನ್ನೋದು ಏನಾಗುತ್ತೆ ಅಂತಂದರೆ ಯಾವ ವ್ಯಕ್ತಿ ನನ್ನ ಬಾಸ್ ಅಂತ ಪ್ರಶ್ನೆ ಬರುತ್ತೆ. ಆವಾಗ ನಾವು ಈ ರೀತಿಯಾಗಿ ಹೇಳಿದರೆ ಅಲ್ಲಿ ದ ಅಂತಕ್ಕಂಥ ಒಂದು ಆರ್ಟಿಕಲ್ ಉಪಯೋಗ ಮಾಡ್ಕೋಬೋದಾಗಿದೆ. ದ ಮ್ಯಾನ್ ಈಸ್ ಮೈ ಬಾಸ್ ಅನ್ನೋಕ್ಕಿಂತ ದ ಮ್ಯಾನ್ ಇನ್ ದ ಗ್ರೇ ಶೂಟ್ ಈಸ್ ಮೈ ಬಾಸ್, ಅಂದರೆ ಗ್ರೇ ಶೂಟನ್ನು ಯಾರು ಧರಿಸ್ಕೊಂಡಿದ್ದಾರೋ ಅವರೇ ನನ್ನ ಬಾಸ್ ಅಂತ ಹೇಳಬೇಕಾಗತ್ತೆ. ಅದೇ ರೀತಿಯಾಗಿ ದ ಮ್ಯಾನ್ ಈಸ್ ದ ಮ್ಯಾನ್ ಇನ್ ದ ಗ್ರೇ ಶೂಟ್ ಈಸ್ ಮೈ ಬಾಸ್, ಇಲ್ಲಿ ಗ್ರೇ ಶೂಟ್ ಧರಿಸಿರ್ತಕ್ಕಂಥವ್ರು ಯಾರಿದ್ದಾರೋ ಅವರೇ ನನ್ನ ಬಾಸ್ ಅಂತ ಹೇಳಬಹುದಾಗಿದೆ. ಅಂದರೆ ಇಲ್ಲಿ ನೇರವಾಗಿ ಡೆಫಿನೆಟ್ ಆರ್ಟಿಕಲ್ ದ ನಾವು ಉಪಯೋಗ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಇದು ಆ ವ್ಯಕ್ತಿನ ಹೇಳುತ್ತೆ. ನೋನ್ ಪರ್ಸನ್ ಅಂತ ಗುರುತಿಸಲಿಕ್ಕೆ ನಮಗೆ ಈಸಿ ಆಗುತ್ತೆ. ಗ್ರೇ ಶೂಟನ್ನು ಯಾರು ಧರಿಸ್ಕೊಂಡಿದ್ದಾರೋ ಅವರೇ ಈತನ ಬಾಸ್ ಅಂತ ಗೊತ್ತಾಗಿಬಿಡುತ್ತೆ. ಸೊ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದನ್ನು ಬಳಸ್ಕೋಬೇಕಾಗತ್ತೆ, ಅದು ಆಟೋಮೆಟಿಕ್ಲಿ ಗೊತ್ತಾಗಿಬಿಡುತ್ತೆ. ಆ್ಯಂಡ್ ವೇರ್ ಈಸ್ ದ ಮನಿ, ವೇರ್ ಈಸ್ ದ ಮನಿ ಅಥವಾ ವೇರ್ ಈಸ್ ಮನಿ ಅಂತ ಕೇಳಿದರೆ ಅಂದ ವಿಚ್ ಮನಿ ಅಂತ ಪ್ರಶ್ನೆ ಬರುತ್ತೆ, ಯಾವ ಹಣ ಅಂತ ಪ್ರಶ್ನೆ ಬರುತ್ತೆ. ಹಾಗಾದಾಗ ನಾವು ದ ಆರ್ಟಿಕಲ್ನ ಬಳಸ್ಕೊಂಡಾಗ ಇಲ್ಲಿ ನೋಡಿ ಅರ್ಥ ಆಗುತ್ತೆ ನಿಮಗೆ. ವೇರ್ ಈಸ್ ದ ಮನಿ ಐ ಲ್ಯಾಂಟ್ ಯು ಲಾಸ್ಟ್ ವೀಕ್, ನಾನು ಕಳೆದ ವಾರ ಕೊಟ್ಟಿರ್ತಕ್ಕಂಥ ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣ ಎಲ್ಲಿ ಅಂತ ಕೇಳಬೇಕಾಗಿದೆ. ಅವಾಗ ಡೆಫಿನೆಟ್ಟಾಗಿ ನಾನು ಯಾವ ಒಂದು ಹಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಹಣದ ಬಗ್ಗೆನೇ ನಾನು ಕೇಳ್ತಾ ಇರೋದು, ಅದಕ್ಕಾಗಿ ಅದು ಡೆಫಿನೆಟ್ ಆಗಿರುತ್ತೆ, ನೋನ್ ಆಗಿರುತ್ತೆ. ಅದಕ್ಕಾಗಿ ನಾವು ದ ಅಂತಕ್ಕಂಥ ಆರ್ಟಿಕಲನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ. ವೇರ್ ಇಸ್ ದ ಮನಿ ಐ ಲ್ಯಾಂಡ್ ಯು ಲಾಸ್ಟ್ ವೀಕ್, ನಾನು ಕಳೆದ ವಾರ ಕೊಟ್ಟಿರ್ತಕ್ಕಂಥ ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣ ಎಲ್ಲಿ ಅಂತ ನೀವು ಕೇಳ್ತಾ ಇದ್ದೀರಿ. ಅಥವಾ ವೇರ್ ಈಸ್ ಮನಿ ಅಂತ ಕೇಳಿದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದೇ ಆರ್ಟಿಕಲ್ನ ಉಪಯೋಗ ಮಾಡೋಕ್ಕೆ ಬರೋದಿಲ್ಲ. ಆದರೆ ಐ ಲ್ಯಾಂಟ್ ಯು ಲಾಸ್ಟ್ ವೀಕ್, ಕೊನೆಯ ವಾರ ಕೊಟ್ಟಿರ್ತಕ್ಕಂಥ ಹಣ ಅಂದರೆ ಅದು ನೋನ್ ಥಿಂಗ್ ಆಗುತ್ತೆ. ಆ ಕಾರಣಕ್ಕಾಗಿ ವಿ ಶುಡ್ ಯೂಸ್ ಯ ದ ವೇರ್ ಈಸ್ ದ ಮನಿ. ಓಕೆ, ನೆಕ್ಸ್ಟ್ ವಿ ಸಿ ನೆಕ್ಸ್ಟ್ ರೂಲ್.
Rule number 4. Use a or an to talk about non-specific things or people. ಇಲ್ಲಿ ಎ ಮತ್ತು ಆ್ಯನ್ಗಳನ್ನು ನಾವು ನಾನ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಅನಿರ್ದಿಷ್ಟವಾಗಿರ್ತಕ್ಕಂತಹ ವಿಷಯದ ಬಗ್ಗೆ ಅಥವಾ ನಾನ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ಜನರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಉಪಯೋಗ ಮಾಡುತ್ತೇವೆ. ಒಂದೇ ಎಕ್ಸಾಂಪಲ್ನ ನೋಡೋಣ. ಡು ಯು ಹ್ಯಾವ್ ಅ ಪೆನ್ಸಿಲ್? ಅ ಪೆನ್ಸಿಲ್, ವೈ ದೇ ಯೂಸ್ ಎ ಹಿಯರ್? ಯಾಕೆ ಎಯನ್ನು ಉಪಯೋಗ ಮಾಡಿದ್ದಾರೆ ಅಂತಂದರೆ, ಪೆನ್ಸಿಲ್ ಅನ್ನೋದು ವಿಚ್ ಪೆನ್ಸಿಲ್ ಅಂತ ಅರ್ಥಾಗುತ್ತೆ, ಯಾವುದೋ ಒಂದು ಪೆನ್ಸಿಲ್ ಅಂತೇಳಿ. ನಾಟ್ ಪರ್ಟಿಕ್ಯುಲರ್ಲಿ, ಯಾವುದೇ ಇಲ್ಲಿ ಪರ್ಟಿಕ್ಯುಲರ್ ಆಗಿಲ್ಲ, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಯಾವುದೇ ಪೆನ್ಸಿಲನ್ನು ಅವರು ಮೆನ್ಷನ್ ಮಾಡಿಲ್ಲ. ಯಾವ ಬೇಕಾದರೂ ಪೆನ್ಸಿಲ್, ಯಾಕಂದರೆ ಐ ನೀಡ್ ಟು ರೈಟ್ ಅ ಪೆನ್ಸಿಲ್, ನನಗೆ ಬರೆಯುವುದಕ್ಕೆ ಒಂದು ಪೆನ್ಸಿಲ್ನ ಅಗತ್ಯತೆ ಇದೆ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಡೂ ಯು ಹ್ಯಾವ್ ಅ ಪೆನ್ಸಿಲ್, ನಿನ್ನ ಹತ್ರ ಪೆನ್ಸಿಲ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ವಿಚ್ ಎವರ್ ಇಟ್ ಈಸ್, ಯಾವುದಾದ್ರೂ ಪೆನ್ಸಿಲ್ ಆಗಿರ್ಬೋದು ಅದು ಬರೀಲಿಕ್ಕೆ ಅಂಥೇಳಿ ಅರ್ಥ ಆಗುತ್ತೆ. ಇನ್ನು ಎರಡನೇ ಎಕ್ಸಾಂಪಲ್ ಅದೇ ರೀತಿಯಾಗಿ ನೋಡ್ಕೊಳ್ಳಿ. ಡೂ ಯು ಹ್ಯಾವ್ ದ ಪೆನ್ಸಿಲ್ ದಟ್ ತನುಜಾ ಗೇವ್ ಯು? ಇಲ್ಲಿ ಪರ್ಟಿಕ್ಯುಲರ್ ಪೆನ್ಸಿಲನ್ನು ಕೇಳ್ತಾ ಇದ್ದೇವೆ. ತನುಜಾ ಕೊಟ್ಟಿರ್ತಕ್ಕಂಥ ಪೆನ್ಸಿಲ್, ಡೂ ಯು ಹ್ಯಾವ್ ದ ಪೆನ್ಸಿಲ್, ನೀನು ತನುಜಾ ಕೊಟ್ಟಿರ್ತಕ್ಕಂಥ ಪೆನ್ಸಿಲಿನ ಹತ್ರ ಇದೆಯಾ ಅಂದಾಗ ಇಲ್ಲಿ ಪರ್ಟಿಕ್ಯುಲರ್ ಪೆನ್ಸಿಲನ್ನು ಕೇಳ್ತಾ ಇದ್ದೇವೆ. ಅಥವಾ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪೆನ್ಸಿಲನ್ನು ಕೇಳ್ತಾ ಇದ್ದೇವೆ. ಯಾವುದು ತನುಜಾ ನಿಮಗೆ ಕೊಟ್ಟಿದ್ದಾಳಲ್ಲ ಆ ಪೆನ್ಸಿಲ್ ಇದೆಯಾ ಅಂತ ಕೇಳ್ತಾ ಇದ್ದೇವೆ. ಸೊ ವಿ ಆರ್ ಯೂಸಿಂಗ್ ಹಿಯರ್ ದ. ನಾನ್ ಸ್ಪೆಸಿಫಿಕ್ ಆಗಿದ್ದಾಗ ಏನು ಉಪಯೋಗ ಮಾಡ್ಕೋಬೇಕು? ಇಲ್ಲಿ ನೋಡಿ, ಡೂ ಯು ಹ್ಯಾವ್ ಅ ಪೆನ್ಸಿಲ್, ನಿನ್ನ ಹತ್ರ ಪೆನ್ಸಿಲ್ ಇದೆಯಾ? ಯಾವುದಾದ್ರೂ ಪೆನ್ಸಿಲ್, ಯಾಕಂದರೆ ಐ ನೀಡ್ ಟು ರೈಟ್, ನನಗೆ ಬರೆಯುವಂಥ ಅವಶ್ಯಕತೆ ಇರೋದ್ರಿಂದ ಐ ವಾಂಟ್ ಅ ಪೆನ್ಸಿಲ್, ಅದು ಯಾವುದಾದ್ರೂ ಆಗಿರ್ಬೋದು ಅಂತ. ಅದಕ್ಕಾಗಿ ಅಲ್ಲಿ ನಾನ್ ಸ್ಪೆಸಿಫಿಕ್ ಆಗಿರುತ್ತೆ, ಅಲ್ಲಿ ಏನು ಉಪಯೋಗ ಮಾಡ್ಕೋಬೇಕು, ಮತ್ತು ಯಾವುದು ನಾನ್ ಸ್ಪೆಸಿಫಿಕ್ ಆಗಿರುತ್ತೆ ಅಲ್ಲಿ ಏ ಉಪಯೋಗ ಮಾಡ್ಕೊಳ್ಳಿ, ಸ್ಪೆಸಿಫಿಕ್ ಅದಲ್ಲಿ ದ ಅಂತಕ್ಕಂಥದ್ದನ್ನು ಉಪಯೋಗ ಮಾಡ್ಕೊಳ್ಳಿ. ಅದೇ ಥರ ಆಗಿರ್ತಕ್ಕಂಥ ಇನ್ನೆರಡು ಎಕ್ಸಾಂಪಲ್ಗಳನ್ನ ನೋಡೋಣ. ಐ ವಾಂಟ್ ಟು ಬೈ ಆ್ಯನ್ ಅಪಾರ್ಟ್ಮೆಂಟ್, ನಾನು ಒಂದು ಅಪಾರ್ಟ್ಮೆಂಟನ್ನು ಕಾಣ್ಕೊಬೇಕು ಅಂದ್ಕೊಂಡಿದ್ದೀನಿ, ಕೊಂಡುಕೊಳ್ಳಬೇಕು ಅಂದ್ಕೊಂಡಿದ್ದೀನಿ. ಐ ವಾಂಟ್ ಟು ಬೈ ಆ್ಯನ್ ಅಪಾರ್ಟ್ಮೆಂಟ್, ಇಲ್ಲಿ ಅಪಾರ್ಟ್ಮೆಂಟ್ ಅಂದಾಗ ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್, ಸಾಕಷ್ಟು ಅಪಾರ್ಟ್ಮೆಂಟ್ಗಳಿವೆ ಅದರಲ್ಲಿ ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್, ಅದಕ್ಕಾಗಿ ಇಲ್ಲಿ ಆ್ಯನನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಇದು ನಾನ್ ಸ್ಪೆಸಿಫಿಕ್ ಆಗಿರೋದ್ರಿಂದ ಆ್ಯನನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಐ ವಾಂಟ್ ಟು ಬೈ ದ ಅಪಾರ್ಟ್ಮೆಂಟ್ ದ್ಯಾಟ್ ವಿ ವಿಸಿಟೆಡ್, ಈಗಾಗಲೇ ನಾವು ನೋಡಿ ಬಂದಿರತಕ್ಕಂಥದ್ದು, ಭೇಟಿ ಆಗಿ ಬಂದಿರತಕ್ಕಂಥ ಅಪಾರ್ಟ್ಮೆಂಟ್ ಅಂತ ಹೇಳಿದಾಗ ಅದು ಯಾವುದಾಗುತ್ತೆ, ಸ್ಪೆಸಿಫಿಕ್ ಆಗಿರತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ವಿ ಯೂಸ್ ಯರ್ ದ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಎಕ್ಸಾಂಪಲ್ ಅಂದ್ಕೊಳ್ಳಿ. ಇಫ್ ಯು ಆರ್ ಫೀಲಿಂಗ್ ಸಿಕ್ ಯು ಶುಡ್ ಗೋ ಆ್ಯಂಡ್ ಸಿ ಅ ಡಾಕ್ಟರ್, ನಿನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಅನಿಸಿದರೆ ನೀನು ಡಾಕ್ಟರ್ ನೋಡ್ಬೋದು ಅಂತೇಳಿ. ಅ ಡಾಕ್ಟರ್ ಇಸ್ ನಾಟ್ ಸ್ಪೆಸಿಫಿಕ್ ಡಾಕ್ಟರ್, ಯಾವುದಾದ್ರೂ ಡಾಕ್ಟರ್ನ ನೀನು ನೋಡ್ಬೋದು ಅಂತ. ಗೋ ಆ್ಯಂಡ್ ಸಿ ಅ ಡಾಕ್ಟರ್, ಅ ಡಾಕ್ಟರ್ ಮೀನ್ಸ್ ಯಾವುದೇ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡಾಕ್ಟರ್ ಅಲ್ಲ, ಯಾವುದಾದ್ರೂ ಡಾಕ್ಟರ್ನ ನೋಡ್ಬೋದು ನೀನು ಅಂಥೇಳಿ ಹೇಳ್ತಾ ಇದ್ದಾನೆ. ವಾಟ್ ಡಿಡ್ ದ ಡಾಕ್ಟರ್ ಸೈ, ನೀನು ವಿಸಿಟ್ ಮಾಡಿರ್ತಕ್ಕಂಥ, ನೀನು ಹೋಗಿ ಭೇಟಿಯಾಗಿರ್ತಕ್ಕಂಥ ಡಾಕ್ಟರ್ ಏನು ಹೇಳಿದರು ಅಂತಂದರೆ, ಇಲ್ಲಿ ಡೆಫಿನೆಟ್ ಆಗಿ ಯಾವ ಡಾಕ್ಟರ್ ನೀನು ಹೋಗಿ ಭೇಟಿಯಾಗಿದೆಯೋ ಅಥವಾ ನೀನು ಎಲ್ಲಿ ನಿನ್ನ ಒಂದು ರೋಗವನ್ನು ಗುಣಮುಖ ಮಾಡ್ಕೊಳ್ಳಿಕ್ಕೆ ಯಾವ ಡಾಕ್ಟರ್ ಹತ್ರ ಹೋಗಿದೆಯೋ ಆ ಡಾಕ್ಟರ್, ಅಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಬ್ಬ ಡಾಕ್ಟರ್ ಬಗ್ಗೆ ಕೇಳ್ತಾ ಇದ್ದೇವೆ. ವಾಟ್ ಡಿಡ್ ದ ಡಾಕ್ಟರ್ ಸೈ, ಆ ಡಾಕ್ಟರ್ ಏನು ಹೇಳಿದರು ಅಂದರೆ ಯಾವ ಡಾಕ್ಟರ್ ಹತ್ರ ಹೋಗಿದ್ದು ಅದೇ ಡಾಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ ನಾವು, ಅದಕ್ಕಾಗಿ ಅದು ಸ್ಪೆಸಿಫಿಕ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಂಪಲ್ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನ ಕೊಡಿ ನೋಡೋಣ. ರೂಲ್ ನಂಬರ್ 5. ಯೂಸ್ ಎ ಆರ್ ಆ್ಯನ್ ಟು ಮೆನ್ಷನ್ ದ ಕ್ಯಾಟಗರಿ ಆರ್ ಟೈಪ್ ಆಫ್ ಅ ಪರ್ಸನ್ ಆರ್ ಥಿಂಗ್ ಇನ್ ಈಚ್ ಸೆಂಟೆನ್ಸ್, ಇನ್ಸರ್ಟ್ ಎ ಆರ್ ಆ್ಯನ್ ವೇರ್ ನೆಸಸರಿ. ಎಲ್ಲಿ ಎ ಮತ್ತು ಆ್ಯನ್ ಎಲ್ಲಿ ನೆಸಸರಿ ಇದೆ, ಅವಶ್ಯಕತೆ ಇದೆ ಅಲ್ಲಿ ಬಳಸಿ. ಈ ಒಂದು ವಿಡಿಯೋನ ಫಾಸ್ ಮಾಡಿ ಮತ್ತು ಇವುಗಳನ್ನು ನೋಡಿಕೊಳ್ಳಿ. ಅಲ್ಲಿ ಎಲ್ಲಿ ಸರಿಯಾದ ಒಂದು ಸ್ಥಳದಲ್ಲಿ ಎ ಮತ್ತು ಆ್ಯನ್ಗಳನ್ನು ಬಳಸಿ. ಇದೊಂದು ಎಕ್ಸಸೈಸ್ ಇದೆ, ಇದನ್ನು ಎಕ್ಸಸೈಸನ್ನು ಮಾಡಿ ಅದರ ಉತ್ತರವನ್ನು ನಂತರ ಕೊಡ್ತೇನೆ. ಓಕೆ ಫ್ರೆಂಡ್ಸ್, ಇಲ್ಲಿ ಇದೆ ನೋಡಿ ಉತ್ತರ. ಮೈ ಕಾರ್ ಈಸ್ ಅ 2012 ಫೋರ್ಡ್ ಫ್ಯೂಸನ್. ಇಲ್ಲಿ ಮೈ ಕಾರ್ ಈಸ್ ಅ ಅಂತಕ್ಕಂಥ ಯಾವ ಕ್ಯಾಟಗರಿಗೆ ಸೇರಿದೆ ನನ್ನ ಕಾರು ಅಂತಂದರೆ 2012. ಅಲ್ಲಿ ನಾವು ಕ್ಯಾಟಗರಿಯನ್ನು ಹೇಳ್ತಿರ್ಬೇಕಾದ್ರೆ ನಾವು ಆರ್ಟಿಕಲ್ ಎಯನ್ನು ಬಳಸ್ಕೋಬೇಕು ಅಥವಾ ಆ್ಯನ್ನ ಬಳಸ್ಕೊಳ್ಬೇಕಾಗತ್ತೆ. ಯು ಕ್ಯಾನ್ ಯೂಸ್ ಯುವರ್ ಟಿ ವಿ ಆ್ಯಸ್ ಅ ಲ್ಯಾಪ್ಟಾಪ್ ಮಾನಿಟರ್, ನಿಮ್ಮ ಟಿ ವಿಯನ್ನು ನೀವು ಲ್ಯಾಪ್ಟಾಪ್ ಮಾನಿಟರ್ ಆಗಿ ಬಳಸ್ಕೋಬಹುದು. ಆ್ಯಸ್ ಅ ಲ್ಯಾಪ್ಟಾಪ್ ಮಾನಿಟರ್, ಓ ಲ್ಯಾಪ್ಟಾಪ್ ಮಾನಿಟರ್.
ಇದು ಕ್ಯಾಟಗರಿ ಆಗಿದೆ. ಲ್ಯಾಪ್ಟಾಪ್ ಮಾನಿಟರ್. ಸಾಗರ್ಸ್ ಡಾಟರ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್. ಸಾಗರ್ನ ಒಂದು ಮಗಳು ಯಾವ ರೀತಿಯಾಗಿರ್ತಕ್ಕಂತಹ ಹುಡುಗಿಯಾಗಿದ್ದಾಳೆ. ಇಲ್ಲಿ ವಿಚ್ ಟೈಪ್ ಆಫ್ ಪರ್ಸನ್ ಶಿ ಈಸ್ ಅಂತ ಹೇಳಿದಾಗ ಶಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಗರ್ಲ್ ಅಂತ ಹೇಳ್ಬೋದು. ಐ ವುಡ್ ಲೈಕ್ ಟು ಬಿಕಮ್ ಅ ಮೆಂಬರ್ ಆಫ್ ಯುವರ್ ಲೈಬ್ರರಿ. ಇಲ್ಲಿ ಕ್ಯಾಟಗರಿ ಯಾವುದಿದೆ ಅಂತಂದರೆ ದ ಪರ್ಸನ್, ಇಲ್ಲಿ ಕ್ಯಾಟಗರಿ ಅ ಮೆಂಬರ್ ಆಗಬೇಕು ಅಂತೇಳಿ, ಒಂದು ಸದಸ್ಯ ಆಗಬೇಕು ಅಂತೇಳಿರುತ್ತೆ. ಆಮೇಲೆ ಐ ಆಮ್ ಟೀಚರ್ ಅಲ್ಲ, ಐ ಆಮ್ ಅ ಟೀಚರ್. ಇದು ಸಹಿತ ಟೈಪ್ ಪ್ರೊಫೆಷನ್. ಇದು ಪ್ರೊಫೆಷನ್ ಇದ್ದಾಗ ನಾವು ಆರ್ಟಿಕಲ್ ಎನ ಉಪಯೋಗ ಮಾಡಬೇಕಾಗತ್ತೆ. ಐ ಆಮ್ ಆ್ಯನ್ ಇಂಜಿನಿಯರ್, ಇಲ್ಲಿ ಆ್ಯನ್ನ ಉಪಯೋಗ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸೊ ನೆಕ್ಸ್ಟ್, ಹಿ ವರ್ಕ್ಡ್ ಆ್ಯಸ್ ಅ ಕ್ಯಾಶಿಯರ್ ಫಾರ್ 2 ಇಯರ್ಸ್. ಅವನು ಕ್ಯಾಶಿಯರ್ ಆಗಿ 2 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಅ ಕ್ಯಾಶಿಯರ್ ಇಸ್ ಅ ಪ್ರೊಫೆಷನ್. ಲೆಟ್ಸ್ ಸೀ 6th one. ಜನರಲೈಸ್ ವಿತ್ ಅ ಪ್ಲರಲ್ ಆರ್ ಅನ್ಕೌಂಟೇಬಲ್ ನೌನ್ಸ್ ವಿತ್ ನೋ ಆರ್ಟಿಕಲ್ಸ್. ಇಲ್ಲಿ ಯಾವುದೇ ಆರ್ಟಿಕಲ್ಗಳನ್ನ ಉಪಯೋಗ ಮಾಡದೆ ಇಲ್ಲಿ ಜನರಲೈಸ್ ಮಾಡಿಕೊಂಡು ನಾವು ಸೆನ್ಸ್ಗಳನ್ನ ನೋಡ್ತಾ ಇದ್ದೇವೆ. ಐಡೆಂಟಿಫೈ ಆಲ್ ದ ಪ್ಲರಲ್ ಆ್ಯಂಡ್ ಅನ್ಕೌಂಟೇಬಲ್ ನೌನ್ಸ್ ಇನ್ ದಿಸ್ ಸೆಂಟೆನ್ಸಸ್. ಈ ಒಂದು ಸೆಂಟೆನ್ಸ್ಗಳಲ್ಲಿ ನೀವೇ ಮಾಡಬೇಕು, ಅನ್ಕೌಂಟೇಬಲ್ ನೌನ್ಗಳನ್ನು ಜೊತೆಗೆ ಪ್ಲರಲ್ ಫಾರ್ಮ್ಗಳನ್ನು ಐಡೆಂಟಿಫೈ ಮಾಡಬೇಕು. ಇದೊಂದು ಎಕ್ಸಸೈಸ್ ಇರೋದ್ರಿಂದ ನೀವೇ ಮಾಡಬೇಕು. ವಿಡಿಯೋನ ಫಾಸ್ ಮಾಡಿ ಮತ್ತು ಐಡೆಂಟಿಫೈ ಮಾಡಿ, ಆಮೇಲೆ ಉತ್ತರವನ್ನು ನೋಡೋಣ. ಹಿಯರ್ ಫಸ್ಟ್ ಎಕ್ಸಾಂಪಲ್, ಟೀಚರ್ ಶುಡ್ ಬಿ ಫ್ರೆಂಡ್ಲಿ ಟು ಸ್ಟೂಡೆಂಟ್ಸ್. ನಾಟ್ ಅ ಸ್ಪೆಸಿಫಿಕ್ ಟೀಚರ್, ಯಾವುದೇ ಒಬ್ಬ ಶಿಕ್ಷಕ ಅಲ್ಲ, ಎಲ್ಲ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ಸ್ನೇಹಮಯವಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು. ಟೀಚರ್ ಶುಡ್ ಬಿ ಫ್ರೆಂಡ್ಲಿ ಟು ಸ್ಟೂಡೆಂಟ್ಸ್. ಇಲ್ಲಿ ಎರಡು ಏನಿದೆ, ಪ್ಲರಲ್ ಫಾರ್ಮ್ ಇದೆ, ಒಂದು ಟೀಚರ್ಸ್, ಇನ್ನೊಂದು ಸ್ಟೂಡೆಂಟ್ಸ್. ಆಮೇಲೆ ಎರಡನೇ ಎಕ್ಸಾಂಪಲ್ ನೋಡ್ಕೊಳ್ಳಿ, ಡಾಲ್ಫಿನ್ಸ್ ಈಸ್ ಅ ಪ್ಲರಲ್ ಫಾರ್ಮ್. ಇಲ್ಲಿ ಡಾಲ್ಫಿನ್ ಆರ್ ವೆರಿ ಇಂಟೆಲಿಜೆಂಟ್. ಈ ಡಾಲ್ಫಿನ್ಸ್ ಅಂತಕ್ಕಂಥ ಪ್ರಾಣಿಗಳು ಬಹಳಷ್ಟು ಬುದ್ಧಿವಂತ ಪ್ರಾಣಿಗಳಾಗಿರುತ್ತವೆ. ಇಲ್ಲಿ ಡಾಲ್ಫಿನ್ಸ್ ಅಂತಕ್ಕಂಥದ್ದು ಪ್ಲರಲ್ ಫಾರ್ಮ್. ಐ ಡು ನಾಟ್ ಎಂಜಾಯ್ ವಾಚಿಂಗ್ ಹಾರರ್ ಮೂವೀಸ್. ಹಾರರ್ ಮೂವೀಸ್ ಇಸ್ ಅ ಪ್ಲರಲ್ ಫಾರ್ಮ್ ಇನ್ ದಿಸ್ ಸೆಂಟೆನ್ಸ್. ದ ಸಾಗರ್ ಲೈಕ್ ಕಾಫಿ. ಇಲ್ಲಿ ಕಾಫಿ ಈಸ್ ಅನ್ಕೌಂಟೇಬಲ್ ನೌನ್. ಇದನ್ನು 1, 2, 3 ಅಂತ ಅನಿಸ್ಲಿಕ್ಕೆ ಆಗೋದಿಲ್ಲ. ಕಾಫಿ ಈಸ್ ಅನ್ಕೌಂಟೇಬಲ್ ನೌನ್. ಎಕ್ಸಸೈಸ್ ಈಸ್ ಗುಡ್ ಫಾರ್ ಹೆಲ್ತ್. ಇಲ್ಲಿ 2 ಅನ್ಕೌಂಟೇಬಲ್ ನೌನ್ಗಳಿವೆ, ಒಂದು ಎಕ್ಸಸೈಸ್, ಒಂದು ಹೆಲ್ತ್. ಇವೆರಡೂ ಸಹಿತ ಏನಾಗುತ್ತೆ ಅಂತಂದರೆ ಅನ್ಕೌಂಟೇಬಲ್ ನೌನ್ಗಳಾಗಿರುತ್ತವೆ. ಆ್ಯಂಡ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಇಲ್ಲಿ ಎಜುಕೇಷನ್ ಅಂತಕ್ಕಂಥದ್ದು ಅನ್ಕೌಂಟೇಬಲ್ ಆ್ಯಂಡ್ ಲೈಫ್ ಅಂತಕ್ಕಂಥದ್ದು ಅನ್ಕೌಂಟೇಬಲ್. ಇಲ್ಲಿ ಯಾವುದೇ ಆರ್ಟಿಕಲ್ಗಳನ್ನು ಉಪಯೋಗಿಸುವಂಥ ಅವಶ್ಯಕತೆ ಇರುವುದಿಲ್ಲ. ಇಫ್ ದೇರ್ ಇಸ್ ಅ ಸಿಂಗ್ಯುಲರ್ ಯು ಮೇ ಯೂಸ್ ಆರ್ಟಿಕಲ್ ಎ ಆರ್ ಆ್ಯನ್, ಅದರ್ವೈಸ್ ಯು ಡೋಂಟ್ ಯೂಸ್ ಇಟ್. ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡಿ, ಟೀಚರ್ ಶುಡ್ ಬಿ ಫ್ರೆಂಡ್ಲಿ ಟು ಸ್ಟೂಡೆಂಟ್ಸ್. ಇಲ್ಲಿ ಎಲ್ಲ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ಸ್ನೇಹಮಯವಾಗಿರಬೇಕು. ಮತ್ತು ಡಾಲ್ಫಿನ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಡಾಲ್ಫಿನ್ಸ್ಗಳು ಬಹಳ ತುಂಬ ಬುದ್ಧಿವಂತ ಪ್ರಾಣಿಗಳು ಅಂತ ಹೇಳ್ತಾ ಇದ್ದೇವೆ. ಇವುಗಳನ್ನು ಸಿಂಗ್ಯುಲರಲ್ಲಿ ಸಹಿತ ಮಾಡ್ಬೋದು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಟೀಚರ್ಸ್ ಶುಡ್ ಬಿ ಫ್ರೆಂಡ್ಲಿ ಟು ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಅ ಟೀಚರ್ ಶುಡ್ ಬಿ ಫ್ರೆಂಡ್ಲಿ ಟು ಹೀಸ್ ಆರ್ ಹರ್ ಸ್ಟೂಡೆಂಟ್. ಇಲ್ಲಿ ಒಬ್ಬ ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇದ್ದರೆ ನಾವು ಎ ಟೀಚರ್ ಅಂತ ಹೇಳಬೇಕಾಗತ್ತೆ. ನಾವು ಜನರಲೈಸ್ ಆಗಿ ಎಲ್ಲ ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಟೀಚರ್ಸ್ ಅಂತ ಬಳಸ್ಕೋಬೇಕಾಗತ್ತೆ. ಟೀಚರ್ಸ್ ಶುಡ್ ಬಿ ಫ್ರೆಂಡ್ಲಿ ಟು ಸ್ಟೂಡೆಂಟ್ಸ್, ಆರ್ ಟೀಚರ್ ಶುಡ್ ಬಿ ಫ್ರೆಂಡ್ಲಿ ಟು ಹೀಸ್ ಆರ್ ಹರ್ ಸ್ಟೂಡೆಂಟ್. ಆ್ಯಂಡ್ ಡಾಲ್ಫಿನ್ಸ್ ಆರ್ ವೆರಿ ಇಂಟೆಲಿಜೆಂಟ್. ದ ಡಾಲ್ಫಿನ್ ಈಸ್ ಅ ವೆರಿ ಇಂಟೆಲಿಜೆಂಟ್ ಅನಿಮಲ್. ಅಲ್ಲಿ ಡಾಲ್ಫಿನ್ಸ್ ಅಂದರೆ ಎಲ್ಲ, ಅಂದರೆ ಜನರಲೈಸ್ ಆಗಿ ಮಾತಾಡ್ತಾ ಇದೆ. ಡಾಲ್ಫಿನ್ಸ್ ಎಲ್ಲ ಡಾಲ್ಫಿನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ, ಅವೆಲ್ಲ ಇಂಟೆಲಿಜೆಂಟ್ ಆಗಿರ್ತವೆ ಅಂತೇಳಿ. ಆದರೆ ಪರ್ಟಿಕ್ಯುಲರ್ ಆಗಿ ಒಂದ್ರದ ಬಗ್ಗೆ ಮಾತಾಡಬೇಕಾದ್ರೆ ದ ಡಾಲ್ಫಿನ್ ಈಸ್ ಅ ವೆರಿ ಇಂಟೆಲಿಜೆಂಟ್ ಅನಿಮಲ್. ಅದೇ ತನ್ನಾಗಿ ಮುಂದಿನ ಎಕ್ಸಾಂಪಲ್ಗಳನ್ನ ನೀವು ಬಳಸ್ಕೋಬೇಕು. ಇನ್ನು 7ನೇ ಒಂದು ರೂಲನ್ನು ನೋಡೋಣ, ಯೂಸ್ ನೋ ಆರ್ಟಿಕಲ್ ಇನ್ ದಿಸ್ ಸಿಚುವೇಶನ್ಸ್. ಈ ಸಂದರ್ಭದಲ್ಲಿ ನೀವು ಆರ್ಟಿಕಲ್ಗಳನ್ನ ಉಪಯೋಗ ಮಾಡುವಂತಿಲ್ಲ. 1ನೇ ಒಂದು ಎಕ್ಸಾಂಪಲನ್ನು ನೋಡೋಣ, ಪ್ರಾಪರ್ ನೌನ್. ನೀವು ಕನ್ನಡದೊಳಗೆ ಇವನ್ನ ಅಂಕಿತ ನಾಮ ಅಂತ ಕರಿತೀರಿ. ನೇಮ್ ಆಫ್ ಅ ಪ್ಲೇಸ್ ಆರ್ ಪೀಪಲ್. ಇಲ್ಲಿ ಜನರ ಹೆಸರುಗಳನ್ನು ಮತ್ತು
ಸ್ಥಳದ ಹೆಸರುಗಳನ್ನು ಬಳಕೆ ಮಾಡಬೇಕಾದ್ರೆ ಆರ್ಟಿಕಲ್ನ ಉಪಯೋಗ ಮಾಡಬಾರ್ದು. ಎಕ್ಸಾಂಪಲ್, ರಾಹುಲ್ ನಾಟ್ ಎ ರಾಹುಲ್, ನಾಟ್ ದ ರಾಹುಲ್, ಓನ್ಲಿ ರಾಹುಲ್, ನಿರ್ಮಲ, ಅದೇ ರೀತಿಯಾಗಿ ರವಿ, ಪ್ರಿಯಾ, ಸಚಿನ್. ಆ್ಯಂಡ್ ನ್ಯೂಯಾರ್ಕ್, ಜಪಾನ್, ಆಸ್ಟ್ರೇಲಿಯಾ. ಡೋಂಟ್ ಸೇ ದ ನ್ಯೂಯಾರ್ಕ್, ದ ಜಪಾನ್, ದ ಆಸ್ಟ್ರೇಲಿಯಾ. ವಿ ಶುಡ್ ನಾಟ್ ಸೇ ಅ ನ್ಯೂಯಾರ್ಕ್, ಅ ಜಪಾನ್, ಆ್ಯಂಡ್ ಆಸ್ಟ್ರೇಲಿಯಾ. ವಿ ಶುಡ್ ನಾಟ್ ಸೇ ಬಿಕಾಸ್ ದಟ್ ಈಸ್ ರಾಂಗ್. ಇಲ್ಲಿ ನ್ಯೂಯಾರ್ಕ್ ಅಂತ ಬಂದಾಗ, ಸ್ಥಳದ ಹೆಸರು ಬಂದಾಗ ನೀವು ಯಾವುದೇ ಆರ್ಟಿಕಲನ್ನು ಉಪಯೋಗ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ, ಮತ್ತು ವ್ಯಕ್ತಿ ಹೆಸರು ಬಂದಾಗ ಯಾವತ್ತೂ ನೀವು ಆರ್ಟಿಕಲ್ಗಳನ್ನು ಬಳಸ್ಕೂಡುದು ಅನ್ನುವುದು. ಇನ್ನು ಮತ್ತು ಯಾವಾಗ ಬೆಳೆಸಬೇಕು ಅನ್ನೋದನ್ನು ನೋಡೋಣ. ಹಿಯರ್ ದ ಯುನೈಟೆಡ್ ಸ್ಟೇಟ್ಸ್, ದ ಯುನೈಟೆಡ್ ಕಿಂಗ್ಡಮ್, ದ ನೆದರ್ಲ್ಯಾಂಡ್ಸ್, ದ ವೆಸ್ಟ್ ಇಂಡೀಸ್, ದ ಹಿಮಾಲಯಾಸ್, ದ ಮಿಡ್ಲ್ ಈಸ್ಟ್. ಇಲ್ಲಿ ನೀವು ದ ಅಂತಕ್ಕಂಥ ಆರ್ಟಿಕಲ್ನ ಕಂಪಲ್ಸರಿ ಬಳಸಲೇಬೇಕು. ಯಾಕಂದರೆ ಐ ಆಮ್ ನಾಟ್ ಸೇಯಿಂಗ್ ಅ ಪರ್ಟಿಕ್ಯುಲರ್ ಥಿಂಗ್, ಅ ಪರ್ಟಿಕ್ಯುಲರ್ ಪ್ಲೇಸ್. ಯುನೈಟೆಡ್ ಸ್ಟೇಟ್ಸ್ ಅಂತ ಮೀನ್ಸ್ ಒಂದು ಅದು ಸಂಘಟನೆ, ಒಂದು ಯೂನಿಟಿ, ಒಕ್ಕೂಟ ಅಂತ ಕರೀತೀವಿ ಅನ್ನೋದನ್ನು. ಆ ಒಕ್ಕೂಟ ಇದ್ದಾಗ ನಾವು ಇಲ್ಲಿ ದ ಅಂತಕ್ಕಂಥ ಆರ್ಟಿಕಲನ್ನ ಬಳಸಬೇಕಾಗತ್ತೆ. ಈಗ ಯಾವ ರೀತಿಯಾಗಿ ಯುನೈಟೆಡ್ ಸ್ಟೇಟ್ಸ್ ಇವೆ, 50 ರಾಜ್ಯಗಳ ಒಂದು ಒಕ್ಕೂಟ ಇದೆ, ಅದಕ್ಕೆ ನಾವು ಅದನ್ನು ದ ಯುನೈಟೆಡ್ ಸ್ಟೇಟ್ಸ್ ಅಂತ ಕರಿತೇವೆ. ಅದೇ ಥರನಾಗಿ ದ ಯುನೈಟೆಡ್ ಕಿಂಗ್ಡಮ್, ದ ನೆದರ್ಲ್ಯಾಂಡ್ಸ್, ದ ವೆಸ್ಟ್ ಇಂಡೀಸ್, ದ ಹಿಮಾಲಯಾಸ್, ದ ಮಿಡ್ಲ್ ಈಸ್ಟ್. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಹಿಯರ್ ದ ನೇಮ್ಸ್ ಆಫ್ ಗೇಮ್ಸ್, ನೇಮ್ಸ್ ಆಫ್ ಗೇಮ್ಸ್ ಆ್ಯಂಡ್ ಲ್ಯಾಂಗ್ವೇಜ್. ಇಲ್ಲಿ ಆಟಗಳ ಹೆಸರುಗಳ ಮುಂದೆ ಅಥವಾ ಭಾಷೆಗಳ ಹೆಸರುಗಳ ಮುಂದೆ ಏನು ಮಾಡಬಾರ್ದು, ನಾವು ಆರ್ಟಿಕಲ್ಗಳನ್ನ ಉಪಯೋಗ ಮಾಡ್ಕೋಬಾರ್ದು. ಅ ಚೆಸ್ ಅಲ್ಲ, ದ ಚೆಸ್ ಅಲ್ಲ, ಚೆಸ್ ಓನ್ಲಿ. ಬ್ಯಾಡ್ಮಿಂಟನ್, ಗಾಲ್ಫ್, ಕ್ರಿಕೆಟ್, ಟೆನಿಸ್. ಫ್ರೆಂಚ್, ಸ್ಪ್ಯಾನಿಷ್, ಕನ್ನಡ, ತಮಿಳ್, ಹಿಂದಿ, ಅರಬಿಕ್. ದೀಸ್ ಆರ್ ದ ಲ್ಯಾಂಗ್ವೇಜಸ್. ವಿ ಶುಡ್ ನಾಟ್ ಅ ಫ್ರೆಂಚ್, ದ ಫ್ರೆಂಚ್, ಅ ಸ್ಪ್ಯಾನಿಷ್, ದ ಸ್ಪ್ಯಾನಿಷ್ ಅಂತ ಹೇಳಿ ಬಳಸ್ಕೂಡ್ದು, ಬಳಸಬಾರ್ದು. ಅ ಚೆಸ್, ದ ಚೆಸ್ ಅಂತ ಬಳಕೆ ಮಾಡ್ಬೋದು. ಯಾವುದೇ ಒಂದು ಗೇಮ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಅದ್ರ ಮುಂದೆ ಆರ್ಟಿಕಲ್ನ ಬಳಕೆ ಮಾಡಿಕೂಡ್ದು. ನೆಕ್ಸ್ಟ್ ಆ್ಯಂಡ್ ಪಿಕ್ಸಲ್ ಎಕ್ಸ್ಪ್ರೆಷನ್ ಅಂತ ಇವೆ. ಈ ಪಿಕ್ಸಲ್ ಎಕ್ಸ್ಪ್ರೆಷನ್ ಮುಂದಗಡೆ ಯಾವಾಗೂ ದ ಅಂತಕ್ಕಂಥದ್ದನ್ನು ಹಚ್ಚಬಾರ್ದು, ಅಥವಾ ಎ ಆರ್ ಆ್ಯನನ್ನು ಸಹಿತ ಹಚ್ಚಬಾರ್ದು. ಆ್ಯಟ್ ಅ ಹೋಮ್ ಅಲ್ಲ, ಆ್ಯಟ್ ದ ಹೋಮ್ ಅಲ್ಲ, ಆ್ಯಟ್ ಹೋಮ್ ಓನ್ಲಿ. ಆ್ಯಟ್ ದ ವರ್ಕ್ ಅಲ್ಲ, ಆ್ಯಟ್ ವರ್ಕ್. ಗೋ ಟು ದ ಬೆಡ್ ಅಲ್ಲ, ಗೋ ಟು ಬೆಡ್. ಗೋ ಟು ಚರ್ಚ್, ಗೋ ಟು ಸ್ಕೂಲ್, ಗೋ ಟು ಕಾಲೇಜ್, ಗೋ ಟು ಯೂನಿವರ್ಸಿಟಿ, ಗೋ ಟು ಜೈಲ್. ದೀಸ್ ಆರ್ ದ ಪಿಕ್ಸ್ ಎಕ್ಸ್ಪ್ರೆಷನ್ಸ್. ವಿ ಶುಡ್ ನಾಟ್ ಯೂಸ್ ಯುವರ್ ಎ ಆ್ಯಂಡ್ ದ. ಆ್ಯಂಡ್ ಟ್ರಾವೆಲ್ ಬೈ ದ ಬಸ್ ಅಲ್ಲ, ಟ್ರಾವೆಲ್ ಬೈ ಬಸ್, ಟ್ರಾವೆಲ್ ಬೈ ಕಾರ್, ಟ್ರಾವೆಲ್ ಬೈ ಪ್ಲೇನ್, ಟ್ರಾವೆಲ್ ಬೈ ಟ್ರೈನ್. ಆ್ಯಟ್ ದ ನೂನ್ ಅಲ್ಲ, ಆ್ಯಟ್ ನೂನ್. ಆ್ಯಟ್ ದ ನೈಟ್ ಅಲ್ಲ, ಆ್ಯಟ್ ನೈಟ್. ಈ ರೀತಿಯಾಗಿ ಆ್ಯಂಡ್ ಆನ್ ದ ಸಂಡೇ ಅಲ್ಲ, ಅಥವಾ ಆನ್ ಅ ಸಂಡೇ ಅಲ್ಲ, ಆನ್ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಈ ರೀತಿಯಾಗಿ ನಾವು ಬಳಸ್ಕೋಬೇಕಾಗತ್ತೆ. ಫಿಕ್ಸ್ ಎಕ್ಸ್ಪ್ರೆಷನ್ ಇದ್ದಾಗ ವಿ ಶುಡ್ ನಾಟ್ ಯೂಸ್ ದ ಆರ್ಟಿಕಲ್ಸ್ ಎ ಆರ್ ಆ್ಯಂಡ್ ಆ್ಯಂಡ್ ದ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ಒಂದು ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡ್ಬಿಡ್ತೇನೆ. ಇಲ್ಲಿಯವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.